ಪತ್ರಿಕಾ ಗೋಷ್ಠಿಗೆ ಆಗಮಿಸಿರ್ತಕ್ಕಂಥ ಎಲ್ಲ ಮಾಧ್ಯಮ ಮಿತ್ರರಿಗೆ ಸ್ವಾಗತವನ್ನು ಬಯಸ್ತೇನೆ. ಇಲ್ಲಿ ಪ್ರಜಾ ವಿಮೋಚನಾ ಚಳವಳಿಯ ಈ ಒಂದು ಪತ್ರಿಕಾಗೋಷ್ಠಿ ಕರೆದಿರ್ತಕ್ಕಂಥ ವಿಚಾರ ಪ್ರಮುಖವಾಗಿ ಕರ್ನಾಟಕ ರಾಜ್ಯ ಸರ್ಕಾರ PTCL ಕಾಯ್ದೆಗೆ ತಿದ್ದುಪಡಿಯನ್ನು ಮಾಡಿದೆ. ಬಹುಶಃ ಈ ತಿದ್ದುಪಡಿ ಮಾಡೋದಕ್ಕೆ ಇಡೀ ರಾಜ್ಯಾದ್ಯಂತ ಎಲ್ಲ ಸಂಘಟನೆಗಳು ಸೇರಿ ಒಂದು ನಿರಂತರವಾಗಿ ಒಂದು 200ಕ್ಕಿಂತ ಹೆಚ್ಚು ದಿನಗಳ ಕಾಲ ಹೋರಾಟವನ್ನು ಫ್ರೀಡಂ ಪಾರ್ಕಲ್ಲಿ ಮಾಡಿದಾಗ ಏನು ಈಗ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಿದ್ದರಾಮಯ್ಯನವರು ವಿರೋಧ ಪಕ್ಷ ನಾಯಕರಾಗಿದ್ದರು. ಆವತ್ತು ಬಂದು ಆ ಸ್ಥಳಕ್ಕೆ ನಮ್ಮ ಮನವಿಯನ್ನು ಸ್ವೀಕಾರ ಮಾಡಿದಂಥ ಸಿದ್ದರಾಮಯ್ಯನವರು ಹೇಳಿದ್ರು, ನಮ್ಮ ಸರ್ಕಾರವನ್ನು ಬೆಂಬಲಿಸಿ ನೀವು, ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದರೆ PTCL ಕಾಯ್ದೆಯನ್ನು ತಿದ್ದುಪಡಿ ಮಾಡ್ತೇನೆ ಅನ್ನೋ ಒಂದು ವಾಗ್ದಾನವನ್ನು ಕೊಟ್ಟು ನಮ್ಮ ಮನವಿಯನ್ನು ಸ್ವೀಕಾರ ಮಾಡಿದ್ರು. ಆ ನಂತರ ಇಡೀ ರಾಜ್ಯಾದ್ಯಂತ ಎಲ್ಲ ದಲಿತ ಸಂಘಟನೆಗಳು ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸಿದಾಗ ಶೇಕಡ 75% ಮತಗಳು ಕಾಂಗ್ರೆಸ್ ಪಕ್ಷಕ್ಕೆ ಬಂದು ಅವರು ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂತು. ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆದರು. ಮೊದಲ ಒಂದು ಕ್ಯಾಬಿನೆಟ್ ಆದೇಶ ಏನು ಮಾಡ್ತಾರಂದರೆ ಅಲ್ಲಿನ ACOರು ಕೂಡ ಏನು ಮೂಲ ಮಂಜೂರುದಾರರಿಗೆ PTCL ಕಾಯ್ದೆಯ ಪ್ರಕಾರ ಆದೇಶವನ್ನು ಮಾಡಬೇಕಂತಿದೆ, ಕಾಲಮಿತಿಯನ್ನು ತೆಗೆದಿದ್ದಾರೆ. ಇದು ಸರ್ಕಾರ ಕಾಲಮಿತಿಯನ್ನು ತೆಗೆದು ಆದೇಶವನ್ನು ವಿಧಾನಮಂಡಲದಲ್ಲಿ ಮಂಡಿಸಿ ಹೊರಡಿಸಿದ್ದಾರೆ. ಅದನ್ನು ವಿರೋಧಿಸಿ ಅಲ್ಲಿನ AC ವೆಂಕಟಲಕ್ಷ್ಮಿಯವರು, ಶ್ರೀಮತಿ ವೆಂಕಟಲಕ್ಷ್ಮಿ KS ಅವರು ಆದೇಶವನ್ನು PTCL ಕಾಯ್ದೆ ವಿರುದ್ಧ ಆದೇಶವನ್ನು ಮಾಡ್ತಾರೆ. 15/3/2024 ಅಲ್ಲಿನ ಹೊಸಕೋಟೆ ಮಾಲೂರು ತಾಲೂಕು ಸರ್ವೆ ನಂಬರ್ 30 ಬಗ್ಗೆ ಆದೇಶವನ್ನು ಕ್ರೈಗಾನ್ ಪರ ಮಾಡ್ತಾರೆ. ಕೃಷ್ಣಪ್ಪ, ರಜಾ ವಿಮೋಚನಾ ಚಳವಳಿಯ ರಾಜ್ಯಾಧ್ಯಕ್ಷರು. ಏನಿವತ್ತು ಪತ್ರಿಕಾಗೋಷ್ಠಿಯನ್ನು ಕರೆದಿರ್ತಕ್ಕಂಥ ಪ್ರಮುಖ ಉದ್ದೇಶ, ರಾಜ್ಯ ಸರ್ಕಾರ PTCL ಕಾಯ್ದೆಗೆ ತಿದ್ದುಪಡಿ ಆದೇಶ ಮಾಡಿದೆ. ಆ ತಿದ್ದುಪಡಿ ಆದೇಶದಲ್ಲಿ ಪ್ರಮುಖವಾಗಿ ಕಾಲಮಿತಿ ಇರುವುದಿಲ್ಲ ಅನ್ನೋ ಒಂದು ವಿಚಾರವನ್ನು ಏನು ತಿದ್ದುಪಡಿ ಆದೇಶ ಮಾಡಿದ್ದಾರೆ. ಅದರ ವಿರುದ್ಧ ಇಲ್ಲಿನ ಬೆಂಗಳೂರು ದಕ್ಷಿಣ AC ಆಗಿರ್ತಕ್ಕಂಥ ರಜನಿಕಾಂತ್ ಅವರು ಇರ್ಬೋದು, ಆಮೇಲೆ ಕೋಲಾರ DC ಅಕ್ರಮ್ ಪಾಷ ಇರ್ಬೋದು, ಕೋಲಾರ AC ವೆಂಕಟಲಕ್ಷ್ಮಿ ಇರ್ಬೋದು, ಇವರು ಕೆಲವಾರು ಆದೇಶಗಳನ್ನು ಈಗಾಗಲೇ ದಲಿತರ ವಿರುದ್ಧ ಮೂಲ ಮಂಜೂರಿದಾರರ ವಿರುದ್ಧ ಕಾಯ್ದಾರರ ಪರವಾಗಿ ಆದೇಶಗಳನ್ನು ಮಾಡಿರೋದರ ಖಂಡಿಸಿ ಇವತ್ತು ಈ ಪತ್ರಿಕಾಗೋಷ್ಠಿ ಮಾಡಿದ್ದೇವೆ. ಮತ್ತು ಶುಕ್ರವಾರ ಕಂದಾಯ ಸಚಿವರ ಮನೆ ಮುಂದೆ ಒಂದು ಹೋರಾಟವನ್ನು ಮಾಡೋದ್ರ ಮೂಲಕ ಅವರಿಗೆ ಮನವಿಯನ್ನು ಸಲ್ಲಿಸ್ತೇವೆ. ಮತ್ತು ಮುಖ್ಯಮಂತ್ರಿಗಳಿಗೆ, ಮಂತ್ರಿಗಳಿಗೆ, ಶಾಸಕರುಗಳಿಗೆ ನಿರಂತರವಾಗಿ ಮನವಿಗಳನ್ನು ಸಲ್ಲಿಸೋದ್ರ ಮೂಲಕ ಯಾರು ಈ ಭ್ರಷ್ಟಾಚಾರದಲ್ಲಿ ಮುಳುಗಿ ಏನು ಸರ್ಕಾರ ಮಾಡಿರ್ತಕ್ಕಂಥ ಕಾನೂನನ್ನು ಮತ್ತು ತಿದ್ದುಪಡಿ ಆದೇಶದ ಕಗ್ಗೊಲೆ ಮಾಡ್ತಕ್ಕಂಥ ಅಧಿಕಾರಿಗಳನ್ನು ಅಮಾನತುಗೊಳಿಸಿ ಉತ್ತಮ ಅಧಿಕಾರಿಗಳನ್ನು ನೇಮಿಸೋದ್ರ ಮೂಲಕ ಇಡೀ ರಾಜ್ಯದಲ್ಲಿ ಲಕ್ಷಾಂತರ ದಲಿತ ಸಮುದಾಯದವರಿಗೆ ಅನುಕೂಲ ಕಲ್ಪಿಸಬೇಕು ಅನ್ನೋ ಒಂದು ಒತ್ತಾಯವನ್ನು ಮಾಡ್ತಾ ಹೋರಾಟವನ್ನು ಈ ಸಂದರ್ಭದಲ್ಲಿ ಮುಂದುವರಿಸಿದೆ. ಏನು ಕೃಷ್ಣ ಬೈರೇಗೌಡ ಕಂದಾಯ ಸಚಿವರು ಮನೆ ಮುಂದೆ ಸುಮಾರು 150 ಜನ ಹೋರಾಟಗಾರರು ನಾವೆಲ್ಲ ಸೇರಿ ಹೋರಾಟದ ಮೂಲಕ ಅವರಿಗೆ ಮೊದಲನೇ ಬಾರಿಗೆ ಮನವಿಯನ್ನು ಸಲ್ಲಿಸಿದೆ.